ಏನಮ್ಮ ಇದು ನನ್ನ ಶರ್ಟ್ ಹಿಂಗೆ ಕ್ಲೀನ್ ಮಾಡ್ತದಾ? ಗಲೀಜ ಒಗ್ದು ಐರನ್ ಮಾಡ್ತಿದ್ದೆ. ಆದ್ರೆ ಗಲೀಜು ಅಂದ್ರೆ ನೋಡೋ, ನನ್ನ ಶರ್ಟ್ ಮೇಲೆ ಎಣ್ಣೆ ಆಯಿಲ್ ಎಲ್ಲ ಮೆತ್ಕೊಂಡಿರ್ಬೇಕು. ಪಕೋಡ ಮಿಕ್ಸರು ಬೆಣ್ಣೆ ಮುರ್ಕು ಎಣ್ಣೆ ಮಾರ್ಕೋ ಎಲ್ಲ ತುಂಬಿ ತುಳ್ಕಾಡ್ತಾ ಇರ್ಬೇಕು. ಹಿಂಗೆಲ್ಲ ಇರ್ಬಾರ್ದು. ಒಂದ್ ನಿಮಿಷ ಹೊಡಿದೆ ಏನ್ ಮಾಡ್ತಿದ್ದೀರಾ? ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆ ಕೇಳಿದ್ಯಾ? ಅದೇ ತರ ಇದು ಕೈ ಗ್ರೀಸ್ ಆದ್ರೆ ಜೇಬು ಫೀಸ್ ನೋಡೋದು. ಅಲ್ಲ ರೀ ನೋಡ, ಏ ನನ್ ಸರಿ ನನ್ನ ಶರ್ಟ್ಗಳನ್ನ ಇಲ್ಲಿ ಹಾಕೊಂಡು ಕ್ರೀಸ್ ಮಾಡೋದ್ರೆ ನೋಡ್ಬೇಕಲ್ಲ, ತೆಗೆದು ಪಾಸ್ ಹಾಕ್ಬಿಡ್ತೀನಿ. ಅಲ್ಲ ಬೆಳಗ್ಗೆ ನೋಡಿದ್ರೆ ನನ್ನ ಪರವಾಗಿ ಅಷ್ಟೆಲ್ಲ ಮಾತಾಡಿದ್ರಿ, ಈಗ ನೋಡಿದ್ರೆ ಇಷ್ಟಿದ್ದೂರ ಖಾರವಾಗಿ ಮಾತಾಡ್ತಿದ್ದೀರಾ? ನನ್ನ ಹುಟ್ಟು ಗುಣ ಅದು ಅಹಂಕಾರ, ಈ ಭೂಪನಿಗೆ ಇದೆ ಅಲಂಕಾರ, ಇದ ಹೇಳುವುದು ನನ್ನ ಅಧಿಕಾರ, ಅದ ಕೇಳುವುದು ನಿನ್ನ ನಿನ್ನ ಗ್ರಹಚಾರ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನ್ ಕೈ. ಯಾಕೆ ನೀವ್ ಯಾವಾಗ್ಲೂ ಒಂದೇ ತರ ಇರಲ್ಲ? ನಾವಂದ್ರೆ ಹಂಗೆ ರೇಜುಗಾರನ ಸೊಗಸುಗಾರನ ವಿಷ್ಣು ದಾದ ಇದ್ದಂಗೆ ಬೆದರ್ಗಳಾಗ್ತಿಂಗು ನೋಡಿ. ಏ ಬಾಗಿ ಇನ್ನೇನಮ್ಮ, ನಾನು ನೋಡ್ತಾನೆ ಇದೀನಿ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ಯಾ, ಈ ಪ್ರಶ್ನೆ ಜಾಸ್ತಿ ಇರುತ್ತೆ ಅಂತ ಎಕ್ಸಾಮ್ ಆಗಲೇ ತಲೆ ಆಗ್ತಾರ ಅಲ್ಲೇ ಬಂಗ್ ಕೊಡಿತಾ ನಿನ್ ಮಗ. ನಾನು ನೀನು ಮದುವೆ ಆದ ಮೇಲೆ ನನ್ನ ಇಂಡಿಪೆಂಡೆನ್ಸ್ ಏನಾದ್ರು ಕಿತ್ಕೊಳಕ್ ನೋಡಿದ್ರೆ ಆ ನೀನ್ ಕೇಳೋ ಒಂದೊಂದು ಪ್ರಶ್ನೆಗೂ ರಾತ್ಕ ರಾತ್ಕ ಅಂತ ಬೀಳುತ್ತೆ ಏದುಗಳು ಮನೋಜನ್ಗೆ. ಅವಳಿನ ಮೇಲೆ ನೀ ನನ್ನ ಗಂಡು ಬಿದ್ದಿದ್ದಲ್ವಾ? ಸರಿ, ಮದುವೆಗಿಂತ ಮುಂಚೆ ಡಂಕಡಕ ಡಂಕಡಕ ಅಂತಿದ್ದೋನು, ಡುಂಗಟಕ ಡುಂಗಟಕ ಅಂತ. ನಿನ್ ಮದುವೆ ಆದ್ಮೇಲೆ ನನ್ನ ಜೀವನೇ ಹಾಳಾಗೋಯ್ತು. ಮನೋಜನ್ ಫೋನ್ ಆಫ್ ಆಗಿದೆ ರೀ. ಒಂದ್ ಕೆಲಸ ಮಾಡು, ಫೋನ್ ತಗೊಂಬರಕ್ ಹೇಳು, ಸ್ವಿಚ್ ಆನ್ ಮಾಡೋದ್ ಹೇಗೆ ತೋರಿಸ್ಬಿಡ್ತೀನಿ. ನೀವ್ ಯಾರ ಮುಖಾನು ನೋಡಕ್ ಇಷ್ಟ ಇಲ್ಲ ಅಂತಾರೆ ಅವ್ನು ಇಲ್ಲಿಂದ ಹೋಗಿದ್ದು. ಸರಿ, ಗ್ರಾಮನ್ ಮಿಸ್ಟೇಕು. ನಮಗೆ ಯಾರಿಗೂ ಅವ್ರ ಮುಖ ತೋರ್ಸಕ್ಕಾಗದೆ ಹೇಳಿದಾನಿಸ್ತೇನೆ. ಅವನ್ ಯಾಕೆ ಹಾಗೆ ಹೋಗ್ಬೇಕು? ಈ ಮನೇಲಿ ಇರೋರೆಲ್ಲ ದುಡ್ಡು 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 ಬಳ್ಕೊತಾ ಇದ್ರಲ್ಲ. ಅವನಾದ್ರೂ ಮಾಡಿದ್ದೀನೇನೆ, ನನಗೆ ಕೂತ್ಕೊಳಕ್ ಬಿಡಲಿಲ್ಲ, ನಿಂತ್ಕೊಳಕ್ ಬಿಡಲಿಲ್ಲ, ದುಡ್ಡು ದುಡ್ಡು ಅಂತ ಬಡ್ಕೋತಿದ್ದ ಅಷ್ಟೇ. ಅಲ್ಲ ಕಣೆ, ಅಯ್ಯೋ ಮಾಡಿದ್ದೆ ಸರಿ ಇತ್ತ, ಯಾಕೆ ವಾದ ಮಾಡ್ತೀಯ ಮತ್ತೆ? ಅಯ್ಯೋ ಸರಿ ತಪ್ಪಿಲ್ಲ, ಆಮೇಲೆ ಮಾತಾಡೋಣ, ಮೊದಲು ನೀವು ಸರಿಯಾಗಿ ನಡ್ಕೊಂಡ್ರೆ ಹೇಳಿ. ಮತ್ತೆ ಕಾಫಿ ಸೀಮೆಗಿಲ್ದಿರ ಕಾಫಿ ಹೇಳ್ದು. ಸಾರಿ, ಸೀಮೆ ಹಸುವಿನ ಹಾಲಿನ ಕಾಫಿ. ನೀ ಕಿರ್ಚ್ ಬೇಡ, ಬಾಯಿ ಬೆಚ್ಚಗಾಗಿ ಗಂಟ್ಲು ನುಚ್ಚಿಗಾದ್ರೆ ಸ್ವಚ್ಛವಾದ ಮಾತು ಬಾಯಿಂದ ಹೊರಗಡೆ ಬರುತ್ತೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟಿಗೆ ನೀನು. ಮತ್ತೆ ಕುಡೀರಿ, ಬೆಳಗ್ಗೆಯಿಂದ ನೀವ್ ಏನು ತಿಂದಿಲ್ಲ. ನೀನು ನನಗೆ ಬಗ್ಗಂತ ಬರದೆ ಕಾಫಿ ಬರ ಕೇಳಿಸ್ಬಾರ್ದು. ಮಚ್ಚಿನ ಕಣ್ಣು ಯಾವಾಗಲೂ ಕುಡಿ ಕಟ್ಟಿಲ್ಲ ಇರುತ್ತೆ ನಮಗೆ. ನಿಮ್ಮ ಮನೆ ಕೇಳಿ ಯಾವಾಗಲೂ ಕೋಪ ತಿಳ್ಕೊತೇನೆ. ನನ್ನ ಮೇಲೆ ತಿಳಿಸ್ಕೊಳಕ್ ಆಗಲ್ಲ ಜನಕ. ಅದಕ್ಕೆ ಈ ಕಡೆ ಗಾಳಿ ಬೀಸ್ತಾ ಇದೆ. ಏಯ್ ಅತ್ತೆ, ಬೇಡ ಅಂತಂದ್ರೆ ಯಾಕೆ ಕತ್ತೆ ಚಾಕರಿ ಮಾಡ್ತೀಯ? ನೀನು ಇಲ್ಲಿ ಯಾರಿಗೂ ಆಡಲ್ಲ, ಅರ್ಥ ಆಯ್ತಾ? ಮಾವನ್ಗೆ ಗಂಡನ್ಗೆ ಇಬ್ಬರಿಗೆ ಮಾತ್ರ ಸೇವೆ ಮಾಡ್ಕೊಂಡಿದ್ರೆ ಸಾಕು, ಈಗ ಹೋಗು. ಅದನ್ನ ಯಾರು ಚೆಲ್ಲಿದ್ರು ಅವರೇ ಒರೆಸ್ಕೋತಾರೆ. ನೀನು ರೈಟ್ ಹೇಳು, ಹೋದಮ್ಮ ನೀನು ಹೋಗು. ಆಸೆ ಆಸೆ ಆಸೆ.